Dear students, good morning to everybody. So today in the present class, let's learn about letter writing. Makkale, letter writing is the important part of our life, right? E letter writing anantado, it is a delightful form of composition. Every educated person should know how to write a letter. And letter writing is easy. Letter writing we can learn by regular practice or little effort. ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ಮತ್ತೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಲೆಟರ್ ರೈಟಿಂಗ್ ಅನ್ನ ಸೊ ಏನು ಅಂತದನ್ನ ಹೇಗೆ ಬರೆಯಂತದ್ದು ಅನ್ನೋದನ್ನ ತಿಳ್ಕೋಬಹುದು. ಓಕೆ, ಸ್ಟೈಲ್ ಆಫ್ ಲೆಟರ್. ಸ್ಟೈಲ್ ಆಫ್ ಲೆಟರ್ ರೈಟಿಂಗ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಅಂಡ್ ಟೈಪ್ ಆಫ್ ಲೆಟರ್ ಅಂತ ಹೇಳ್ತೇವೆ. ಇಲ್ಲಿ ಲೆಟರ್ ರೈಟಿಂಗ್ ಲೆಟರ್ಸ್ ನಲ್ಲಿ ಟೈಪ್ಸ್ ಆಫ್ ಲೆಟರ್ಸ್ ಅಂತ ನಾವು ಬಂದ್ರೆ ಎರಡು ರೀತಿಯಾದಂತ ಒಂದು ಟೈಪ್ಸ್ ಅನ್ನು ನಾವು ಕಾಣ್ತೇವೆ. ಮತ್ತೆ ನೆನ್ಪಿಟ್ಕೋಬೇಕು. ಸೊ ಟೈಪ್ಸ್ ಆಫ್ ಲೆಟರ್ಸ್ ಅಂತ ಬಂದಾಗ ಟೂ ಟೈಪ್ಸ್ ಆಫ್ ಲೆಟರ್ಸ್ ಅನ್ನು ನಾವು ನೋಡ್ತೇವೆ. ಸೊ ಮಕ್ಕಳೇ ಗಮನಿಸಿ, ನಾವಿಲ್ಲಿ ಟೈಪ್ಸ್ ಆಫ್ ಲೆಟರ್ಸ್ ಅನ್ನ ನೋಡ್ತೇವೆ. ಟೈಪ್ಸ್ ಆಫ್ ಲೆಟರ್ಸ್ ಅದರಲ್ಲಿ ಟೂ ಟೈಪ್ಸ್. ಒಂದು ಫಾರ್ಮಲ್ ಲೆಟರ್ಸ್, ಇನ್ನೊಂದು ಇನ್ಫಾರ್ಮಲ್ ಲೆಟರ್ಸ್. ಫಾರ್ಮಲ್ ಲೆಟರ್ಸ್, ಇನ್ನೊಂದು ಇನ್ಫಾರ್ಮಲ್ ಲೆಟರ್ಸ್ ಅಂತ ಹೇಳ್ತೇವೆ. ರೈಟ್ ಸ್ಟೂಡೆಂಟ್ಸ್, ಮುಖ್ಯವಾಗಿ ಎರಡು ಭಾಗಗಳನ್ನು ನಡೆಸಬಹುದು. ಮತ್ತೆ ಉದ್ದೇಶದಾಧಾರದ ಮೇಲೆ ಅವುಗಳನ್ನು ನಾವು ಬಿಸ್ನೆಸ್ ಲೆಟರ್ಸ್ ಅಂತಂದೇಳಿ, ಸೊ ಇನ್ನು ಇತರ ರೀತಿಯ ಲೆಟರ್ಸ್ ಅಂತ ನಾವು ನಡೆಸಬಹುದು. ಆದರೆ ಮುಖ್ಯವಾಗಿ ಈಗ ನಾವು ಫಾರ್ಮಲ್ ಲೆಟರ್ಸ್ ಅಂಡ್ ಇನ್ಫಾರ್ಮಲ್ ಲೆಟರ್ಸ್ ಅಂತ ವಿಂಗಡಿಸ್ತೇವೆ. ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಪರ್ಸನಲ್ ಲೆಟರ್ಸ್ ಅಂತ ಕೂಡ ಕರಿತೇವೆ. ಏನಂತ ಕೂಡ ಕರಿತೇವೆ? ಪರ್ಸನಲ್ ಲೆಟರ್ಸ್. ಸಾರಿ, ಇನ್ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಪರ್ಸನಲ್ ಲೆಟರ್ಸ್ ಅಂತ ಕರಿತೇವೆ. ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಅಫಿಷಿಯಲ್ ಲೆಟರ್ಸ್ ಅಂತ ಕರಿತೇವೆ. ಮತ್ತೊಮ್ಮೆ ಮಕ್ಕಳೇ, ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಅಫಿಷಿಯಲ್ ಲೆಟರ್ಸ್ ಅಂತ ಕರಿತೇವೆ, ಇನ್ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಪರ್ಸನಲ್ ಲೆಟರ್ಸ್ ಅಂತ ಕರೆಯೋಣ. ಪರ್ಸನಲ್ ಲೆಟರ್ಸ್. ಪರ್ಸನಲ್ ಲೆಟರ್ಸ್, ಇದು ಫಾರ್ಮಲ್ ಲೆಟರ್ಸ್ ಅನ್ನು ನಾವು ಅಫಿಷಿಯಲ್ ಲೆಟರ್ಸ್ ಅಂತ ಕೂಡ ಕರೆಯೋಣ. ಅಫಿಷಿಯಲ್ ಲೆಟರ್ಸ್. ಓಕೆ ನೋಡಿ ಮಕ್ಕಳೇ, ಫಾರ್ಮಲ್ ಲೆಟರ್ಸ್ ಆರ್ ರಿಟರ್ನ್ ಟು ಯಾರ್ಯಾರು ಬರೀತೇವೆ? ಫಾರ್ಮಲ್ ಲೆಟರ್ಸ್ ಆರ್ ರಿಟರ್ನ್ ಟು ಅಫಿಷಿಯಲ್ಸ್ ಲೈಕ್ ಸೊ ಬಿಒ, ತಹಶೀಲ್ದಾರ್, ಸಿಎಂ, ಪಿಎಂ, ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಟೀಚರ್, ಹೆಡ್ ಮಾಸ್ಟರ್, ಹೀಗೆ ಕ್ಲಾಸ್ ಟೀಚರ್, ಇವರಿಗೆಲ್ಲ ಬರೆಯಂತೂ ಫಾರ್ಮಲ್ ಲೆಟರ್ಸ್. ಫಾರ್ಮಲ್ ಲೆಟರ್ಸ್ ದಿ ಆಫೀಸರ್ಸ್ ಯಾರಿಗೆ ಬರ್ತೇವೆ? ಆಫೀಸರ್ಸ್ಗೆ ಬರ್ತೇವೆ. ಅದರ ಸ್ಟೈಲ್ ಹೇಗಿರ್ಬೇಕಪ್ಪ ಅಂದ್ರೆ,
professional style andre formal language anna balasteve formal language formal language is used illi personal letters andre informal letters are intendu yarappa family members andre parents grandparents family members ella friends friends relatives ivargella bariyantundu right makle nannu see illi style hege irbeku andre conversational style conversational style so idralli a conversational style andre mane nalli appa maga idare ant helidre maga appanna kelana appa uta aita ಇಲ್ಲಷ್ಟೇ ಅಪ್ಪ ಊಟ ಆಯ್ತಾ ಹೀಗೆ ನೇರವಾಗಿ ಕೇಳುವಂಥದ್ದು ಅದನ್ನೇ ಅದೇ ಟೈಪೆ ಬರೆಯುವಂಥದ್ದು ಸೊ ಅದನ್ನು ನಾವಿಲ್ಲಿ ಕನ್ವರ್ಸೇಷನಲ್ ಸ್ಟೈಲ್ ಆಫ್ ಲ್ಯಾಂಗ್ವೇಜ್ ಅನ್ನು ಇಲ್ಲಿ ಬಳಸುವಂಥದ್ದನ್ನು ನಾವು ನೋಡ್ತೇವೆ ರೈಟ್ ಅಲ್ಲದೆ ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನು ಬಳಸಬೇಕು ತುಂಬ ಶುದ್ಧವಾದಂಥ ಭಾಷೆಯನ್ನು ಬಳಸಬೇಕಾಗುತ್ತೆ ಯಾಕಂದ್ರೆ ಆಫೀಸರ್ಸ್ಗೆ ಬರೀತಾ ಇರುವಂಥದ್ದು ಮಕ್ಕಳೇ ಈಗ ನಿಮಗೆ ಎಲ್ಲ ಗೊತ್ತಾಯ್ತಲ್ಲ ನಮ್ಮ ಏನು ಫಾರ್ಮಲ್ ಲೆಟರ್ಸ್ ಇನ್ಫಾರ್ಮಲ್ ಲೆಟರ್ಸ್ ಅಂತ ವ್ಯತ್ಯಾಸಗಳೇನು ಅನ್ನೋದು ಗೊತ್ತಾಯ್ತು ರೈಟ್ ಅದರ ಒಂದು ಫಾರ್ಮ್ನಲ್ಲೂ ಚೇಂಜ್ ಇದೆ ಫಾರ್ಮಲ್ ಲೆಟರ್ಸ್ ಇನ್ಫಾರ್ಮಲ್ ಲೆಟರ್ಸ್ ಫಾರ್ಮ್ನಲ್ಲೂ ಕೂಡ ಚೇಂಜ್ ಇರೋದು ನಾವು ನೋಡ್ತೇವೆ ಅದನ್ನ ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ ಓಕೆ ನೋಡಿ ಮಕ್ಕಳೇ Formal letters are also called official letters. Formal letters are written to the officers. Formal letters are written in formal language. Informal letters are also known as personal letters. Informal letters are written to family members, relatives. And friends. Formal letters are written in conversational style. Itu vyatyas. There is also difference in the matter of form between these two. Anantadu now nodantadu. Hagadriga parts of the letter nodona. Makle. Parts of the letter na naavu gamanisbeku parts of the letter parts of the letter
Last one, 6. Address on the envelope. Address on envelope. Okay, going to see how many parts does a letter have on the header? How many parts does a letter contain? On the header, a letter contains or a letter has 6 parts. First one, heading. Second one, salutation. And third one, body of the letter. Fourth one, subscription. Fifth one, writer's name. Sixth one, address on envelope. Anta kartheve ige enadu nanthu nodana iga nanu gamanisi makle ondu informal letter anna baridene nanu iga tagolta iruvantadu informal letter yav letter anna antu gothaytala informal letter friends students ega informal letter anna tagolta idive point number 1 heading anta helutte heading anta helidre right so from address nu bari matte avattina date anna mention maadu anta helutte gamanisi right ellavu kuda left alignment irli parts right alignment enum irukide right okay left alignment ನಾನು ಬರೀತಾ ಇದ್ದೀನಿ ನಾನು ನನ್ನ ಹೆಸರನ್ನೇ ಬರೀತಾ ಇದ್ದೀನಿ ನನ್ನ ಹೆಸರನ್ನೇ ಬರೀತಾ ಇದ್ದೀನಿ ಎಜುಕೇಯ ಟೀಚರ್ ಶುಭೋದಯ ಇಂಗ್ಲಿಷ್ ಸ್ಕೂಲ್ ಗುಬ್ಬಿ ಬರೆದಿದ್ದೀನಿ ಮಕ್ಕಳೇ ಫ್ರಮ್ ಅಡ್ರೆಸ್ ಆಯಿತು ನಾನು ನನ್ನ ಅಡ್ರೆಸ್ ಅನ್ನೇ ಕ್ರಿಯೇಟ್ ಮಾಡಲು ಬರ್ತಿದ್ದೇನೆ ಮತ್ತೆ ಡೇಟ್ ಅನ್ನು ಬರೆಯೋಣ ಡೇಟ್ ಇವತ್ತಿನ ಡೇಟ್ ಅನ್ನು ನಾವು ಮೆನ್ಷನ್ ಮಾಡೋಣ ರೈಟ್ ಓಕೆ ಓಕೆ ಇದು ಹೆಡಿಂಗ್ ಆಯಿತು ರೈಟ್ ಸಲ್ಯೂಟೇಷನ್ ಎರಡನೇ ಭಾಗ ಸಲ್ಯೂಟೇಷನ್ ಇದಿಷ್ಟು ಕೂಡ ಹೆಡಿಂಗ್ ಮಕ್ಕಳೇ ಗಮನಿಸಿ ಡೇಟ್ ಅನ್ನು ನೀವು ಮೊದಲಾದರೂ ಬರೀರಿ ಅಥವಾ ಫ್ರಮ್ ಅಡ್ರೆಸ್ ಆದ್ಮೇಲಾದರೂ ಬರೀರಿ ನಾನೀಗ ನನ್ನ ತಂದೆ ತಾಯಿಗಳಿಗೆ ನಾನು ಬರೀತಾ ಇರುವಂಥದ್ದು ನನ್ನ ತಂದೆ ತಾಯಿಗಳಿಗೆ ನಾನು ಬರೀತಾ ಇರೋದ್ರಿಂದಾಗಿ ನಾನು ಬರೀತಾ ಇದ್ದೀನಿ ಸಬ್ಸ್ಕ್ರಿಪ್ಷನ್ ಡಿಯರ್ ಪೇರೆಂಟ್ಸ್ ಅಂತ ಬರೀತಾ ಇದ್ದೀನಿ ಡಿಯರ್ ಪೇರೆಂಟ್ಸ್ ನಾನು ಅಪ್ಪನಿಗೆ ಬರೆಯೋದಾಗಿದ್ರೆ ಡಿಯರ್ ಅಪ್ಪ ನಾನು ಕರೆಯೋದು ಅಪ್ಪ ಅಂತ ಹಾಗಾಗಿ ಅಪ್ಪ ನೀವು ಹೇಗೆ ಕರೀತು ನಾನು ಮಾಡ್ತೆ ಡ್ಯಾಡ್ ಅಂತ ಕರೆದ್ರೆ ಡಿಯರ್ ಡ್ಯಾಡ್ ಡ್ಯಾಡಿ ಡಿಯರ್ ಡ್ಯಾಡಿ ಡಿಯರ್ ಫಾದರ್ ಡಿಯರ್ ಮದರ್ ಇಲ್ಲಿ ನೀವು ಯಾರಿಗೆ ಪತ್ರ ಬರೀತಾ ಇದ್ದೀರೋ ಅವ್ರನ್ನ ನೀವು ಸಂಬೋಧಿಸಬಹುದು ಸೊ ಇದನ್ನು ನಾವು ಏನಂತ ಕರಿತಾ ಇದ್ದೀವಿ ಈ ಪಾರ್ಟ್ ಅನ್ನ ಅಂತ ಹೇಳಿದ್ರೆ ಮಕ್ಕಳೇ ಗಮನಿಸಿ ಇದನ್ನ ಸಲ್ಯೂಟೇಷನ್ ಅಂತ ಕರಿತೇವೆ ಸಲ್ಯೂಟೇಷನ್ ಅದನ್ನೇ ಅಡ್ರೆಸ್ಸಿಂಗ್ ಪಾರ್ಟ್ ಅಂತ ಕರಿತೇವೆ ನೆನ್ಪಿಟ್ಕೊಳ್ಳಿ ರೈಟ್ ಅಷ್ಟಾಯ್ತು ಈಗ ನಾನು ನಮ್ಮ ಪೇರೆಂಟ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಐ ಆಮ್ ಫೈನ್ ಇಯರ್
What have you sown? लिंगप्पा
and above my mind. Address on the envelope. Address on the envelope. So, idu istu informal letter na hege barebeku anantadu. Mukle kunna say bahutekaru subscription form alli yours lovingly badalagi affectionately anta barebodu. ಇದೊಂದು ಆಫೀಷಿಯಲ್ ಲೆಟರ್ ಹೇಗೆ ಬರೆಯಂತದ್ದು ಬರೆಯಂತದ್ದು ಅನ್ನಂಥದ್ದು ನೋಡೋಣ. ಏನು ನೀವ್ ಯಾರು ಬರೀತಾರೋ ಅವರಿಗೆ
ಚೀಫ್ ಮಿನಿಸ್ಟರ್ ಬರೆದ್ರೆ ದ ಚೀಫ್ ಮಿನಿಸ್ಟರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಬರೀಬೇಕು. ರೈಟ್, ನಾವಿಲ್ಲಿ ಹೆಡ್ ಮಾಸ್ಟರ್ ಕರೀತಾರಂತೆ ಸಿಎಸ್ ಗುಬ್ಬಿ ಹೊರಗೆ ಬರೀತಾ ಇದ್ದೀವಿ. ಈಗ ಮಕ್ಕಳೇ ಇಲ್ಲಿ ಸಲ್ಯೂಟೇಷನ್ ನೆಕ್ಸ್ಟ್ ಪಾರ್ಟ್ ಸಲ್ಯೂಟೇಷನ್. ಹೆಡ್ ಮಾಸ್ಟರ್ ಹೇಳಿರೋದ್ರಿಂದ ಸರ್ ಅಂತಂದೇಳಿ ನಾವು ಸಂಬೋಧನೆ ಮಾಡ್ತೇವೆ. ರೈಟ್, ಓಕೆ. ಮತ್ತೊಂದು ಸರ್ ಏನು ಬಗ್ಗೆ ಬರೆಯೋಣ ಅನ್ನೋದು ಇರೋದ್ರದ್ದು ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಸರ್ ಬೇಗ ಸ್ಕೂಲ್ ಓಪನ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಡೋಣ. ರೈಟ್, ರಿಕ್ವೆಸ್ಟ್ ಟು ರೀಓಪನ್ ದ ಸ್ಕೂಲ್. ಈಗ ಬಾಡಿ ಮುಂದೆ ಬರೆದ್ರಿ ಬಾಡಿ ಆಫ್ ದ ಲೆಟರ್ ಅನ್ನು ಬರೆದಿದ್ದರೆ. ಈಗ ಸಬ್ಸ್ಕ್ರಿಪ್ಷನ್ ಬಂದಿದ್ದಾಯ್ತು. ರೈಟರ್ ಆಗಿ ನಾನು ರಂಗನಾಥ್ ಅಂತ ಹೆಸರು ತಗೊಂಡಿದ್ದೇನೆ, ರಂಗನಾಥ್ ಅಲ್ಲಿ ಬಂದಿದ್ದೇನೆ. ಹಾಗಾಗಿ ನಾನು ರಂಗನಾಥ್ ಅನ್ನೋ ಒಂದು ಸಿಗ್ನೇಚರ್ ಮಾಡ್ತೇನೆ. ಆಯ್ತು, ಇಲ್ಲಿ ಇದು ಫಾರ್ಮಲ್ ಲೆಟರ್ ಮುಗೀತು. ನೋಡಿದ್ರಲ್ಲ ಮಕ್ಕಳೇ, ಸೊ ಟೋಟಲ್ ಆಗಿ ಇವತ್ತಿನ ದಿನ ನಾವು ಲೆಟರ್ ರೈಟಿಂಗ್ ಅನ್ನು ನಾವು ಕಲಿತಿದ್ದೇವೆ. ಅಂತ ಪಾರ್ಟ್ಸ್ ಆಫ್ ದ ಲೆಟರ್ ನೆನಪಲ್ಲಿ ಇಟ್ಕೋಬೇಕು. ಸಿಕ್ಸ್ ಪಾರ್ಟ್ಸ್ ಆಫ್ ದ ಲೆಟರ್ ಯಾವ್ಯಾವ ಅಂದರೆ ಹೆಡಿಂಗ್,
ಓಕೆ, ಒಂದು ಹೆಡಿಂಗ್, ಎರಡನೇದು ಸಲ್ಯೂಟೇಷನ್, ಮೂರನೇದು ಬಾಡಿ, ನಾಲ್ಕನೇದು ಸಬ್ಸ್ಕ್ರಿಪ್ಷನ್, ಐದನೇದು ರೈಟರ್ಸ್ ನೇಮ್, ಆರನೇದು ಅಡ್ರೆಸ್ ಅಂತ ಎನ್ನಲ್ಲ. ಅಡ್ರೆಸ್ ಅಂದ್ರೆ ಏನಲ್ಲ, ಫಾರ್ಮಲ್ ಲೆಟರ್ ಮತ್ತೆ ಇನ್ಫಾರ್ಮಲ್ ಲೆಟರ್ ನಲ್ಲಿ ಫಾರ್ಮ್ ಚೇಂಜ್ ಇರುತ್ತೆ ಅಂತ ಹೇಳಿದ್ವಿ ಮಕ್ಕಳೇ. ಇಲ್ಲಿ ಫಾರ್ಮಲ್ ಲೆಟರ್ ಗೆ ನೀವು ಬಂದ್ರೆ ಫ್ರಮ್ ಅಡ್ರೆಸ್ ಆದ್ಮೇಲೆ, ಅಂದ್ರೆ ಡೇಟ್ ಆಫ್ ಫ್ರಮ್ ಅಡ್ರೆಸ್ ಆದ್ಮೇಲೆ ನೀವು ಯಾರಿಗೆ ಟು ಅಡ್ರೆಸ್ ನೀವು ಮೆನ್ಷನ್ ಮಾಡ್ಬೇಕೋ ಅದು ಇರೋಂಥದ್ದು, ಇದನ್ನ ನೀವು ಗಮನಿಸ್ಬೇಕು. ರೈಟ್, ಸೊ ಅರ್ಥ ಆಯ್ತಲ್ಲ ಮಕ್ಕಳೇ, ಏನು ಅನ್ನೋದು ಗೊತ್ತಾಯ್ತಲ್ಲ. ರೈಟ್, ಪ್ರಾಕ್ಟೀಸ್ ಮಾಡಿ. ಆದಷ್ಟು ಇದು ಒಂದು ಶೀಟ್ನಲ್ಲಿ ಒನ್ ಸೈಡ್ನಲ್ಲಿ ಬರಂಗೆ ಮಾಡಿ. ಸೊ ಒಂದು ಶೀಟ್ನಲ್ಲಿ ಹಿಂದೆ ಮುಂದೆ ಎರಡು ಕಡೆ ಬರೆಯಂಗೆ ಮಾಡಬೇಡಿ, ಒಂದೇ ಸೈಡ್ನಲ್ಲಿ ಬರೀಬೇಕು, ಹಂಗಿರ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.